press the bell icon on the YouTube app and never miss another update. Hello students, let's continue our discussion in the lesson length. In previous class, we discussed some important conversions, that is conversion between meter, centimeter to millimeter, and centimeter to meter, and meter to kilometers. These are very important conversion. Let us recall them. 10 millimeter is equals to 1 centimeter, and 100 10 millimeter is equals to 1 centimeter, and 100 centimeter is equals to 1 meter, and 1000 meter is equals to 1 kilometer. These are some important relations. Please remember, based on these relations, let us discuss some exercise problems now. That is exercise 8.1. Exercise 8.1. Answer orally and just new oral answer maadidre aayitu, no need to write. So how many millimeter makes 1 centimeter? See, observe this relation. ಅವ್ರು ಏನು ಕೇಳ್ತಿದ್ರೆ, ಹೌ ಮೆನಿ ಮಿಲಿಮೀಟರ್ಸ್, ಎಷ್ಟು ಮಿಲಿಮೀಟರ್ಸ್ ಇರಿದ್ರೆ 1 ಸೆಂಟಿಮೀಟರ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ರಿಲೇಷನ್ ಯು ಕ್ಯಾನ್ ಈಸಿಲಿ ಸೇ 10 ಮಿಲಿಮೀಟರ್ ಮೇಕ್ಸ್ 1 ಸೆಂಟಿಮೀಟರ್. ಸೊ ಫಸ್ಟ್ ಕ್ವೆಶನ್ನ ಏನಾಗುತ್ತೆ, 10 ಮಿಲಿಮೀಟರ್ ಮೇಕ್ಸ್ 1 ಸೆಂಟಿಮೀಟರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಓವರಲ್ ಆಗಿ ಆನ್ಸರ್ ಮಾಡೋಕ್ಕೆ ಹೇಳಿದ್ದಾರೆ. ಐಲ್ ಸೇ 10 millimeter makes 1 centimeter is the answer. Next, second one, how many centimeter makes 1 meter? So how many centimeters, ಎಷ್ಟು ಸೆಂಟಿಮೀಟರ್ಸ್ ಹೇಳಿದ್ರೆ 1 meter ಆಗುತ್ತೆ ನಮಗೆ? 100 centimeters. ಸೊ ಹೆಂಗೆ ಹೇಳಬೇಕು ಆನ್ಸರ್ನ? 100 centimeters makes 1 meter. Next, third one, how many meters makes 1 kilometer? ಹೌ ಮೆನಿ ಮೀಟರ್ಸ್ ಮೇಕ್ಸ್ 1 ಕಿಲೋಮೀಟರ್ ಅಂತ ಕೇಳ್ತಾರೆ. ಸೊ ಕಿಲೋಮೀಟರ್ಗೂ ಮೀಟರ್ಗೂ ಇರೋ ರಿಲೇಷನ್ ಇದು. 1000 ಮೀಟರ್ ಇಸ್ ಈಕ್ವಲ್ಸ್ ಟು 1 ಕಿಲೋಮೀಟರ್. ಸೊ 1000 ಮೀಟರ್ ಮೇಕ್ಸ್ 1 ಕಿಲೋಮೀಟರ್ ಈಸ್ ದ ಆನ್ಸರ್. 1000 ಮೀಟರ್ ಮೇಕ್ಸ್ 1 ಕಿಲೋಮೀಟರ್. ನೆಕ್ಸ್ಟ್, ಹೌ ಮೆನಿ ಮೀಟರ್ ಮೇಕ್ಸ್ ಹಾಫ್ ಎ ಕಿಲೋಮೀಟರ್? 1 ಕಿಲೋಮೀಟರ್ ಅಂದರೆ 1000 ಮೀಟರ್, 1 ಕಿಲೋಮೀಟರ್ ಅಂದರೆ 1000 ಮೀಟರ್. ಅವ್ರೇನು ಕೇಳ್ತಿದ್ರೆ, ಹಾಫ್ ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ಸ್ ಅಂತ ಕೇಳ್ತಾರೆ. ಸೊ ಹಾಫ್ ಕಿಲೋಮೀಟರ್ಸ್ ಅಂದರೆ ಇಲ್ಲಿ 1000 ಹಾಫ್, ಈಗ 1 ಹಾಫ್ ಮಾಡಿದ್ಮೇಲೆ 1000 ಕೂಡ ಹಾಫೇ ಮಾಡ್ತೀವಿ. ಸೊ 500 ಮೀಟರ್ ಮೇಕ್ಸ್ ಹಾಫ್ ಕಿಲೋಮೀಟರ್. ಯಾರಾದರೂ ನಿಮಗೆ ಕೇಳ್ಬೋದು ಹಾಫ್ ಕಿಲೋಮೀಟರ್ಸ್ ಅಂದರೆ ಎಷ್ಟು ಮೀಟರ್ ಅಂತ. ಸೊ ಹಾಫ್ ಕಿಲೋಮೀಟರ್ ಅಂದರೆ 500 ಮೀಟರ್, 1 ಕಿಲೋಮೀಟರ್ ಅಂದರೆ 1000 ಮೀಟರ್. ನೆಕ್ಸ್ಟ್ ಫಿಫ್ತ್ ಒನ್, ಹೌ ಮೆನಿ ಸೆಂಟಿಮೀಟರ್ ಮೇಕ್ಸ್ 3/4 ಆಫ್ ಎ ಮೀಟರ್ ಅಂತ ಕೇಳ್ತಿದ್ದಾರೆ. ಸೊ ಓವರಲ್ ಆಗಿ ನಿಮಗೆ ಹೇಳೋ ಗೊತ್ತಾಗದೆ ಇದ್ರೆ ಸಾಲ್ವ್ ಮಾಡ್ಬೋದು. ಹೌ ಮೆನಿ ಸೆಂಟಿಮೀಟರ್, ಎಷ್ಟು ಸೆಂಟಿಮೀಟರ್ ಸೇರಿದ್ರೆ 1 ಮೀಟರ್ ಆಗುತ್ತೆ ಅಂತ ಕೇಳ್ತಾರೆ. ಫಸ್ಟ್ ಲೆಟ್ ಅಸ್ ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟಿಮೀಟರ್ ಆ್ಯಂಡ್ ಮೀಟರ್. 100 ಸೆಂಟಿಮೀಟರ್ ಅಂದರೆ 1 ಮೀಟರ್. ಅವ್ರೇನು ಕೇಳ್ತಿದ್ದಾರೆ ನಮಗೆ, 3/4 ಮೀಟರ್ ಅಂದರೆ, 3/4 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಿದ್ದಾರೆ. ದಿಸ್ ಇಸ್ ಅ ಕ್ವೆಶನ್, 3/4 ಮೀಟರ್ ಬಿಕಮ್ಸ್ ಹೌ ಮಚ್ ಸೆಂಟಿಮೀಟರ್. ಸೊ ಹೆಂಗೆ ಮಾಡ್ತೀರಿ ಈ ಥರ ಕೇಳಿದಾಗ ಅಂದರೆ, 3/4 ಇಂಟು 100 ಈ ಥರ ಇದ್ದಾಗ ಹಿಂಗೆ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ ನೋಡಿ, 3/4 ಇಂಟು 100 ಏನು ಮಾಡ್ತಾರ, ಡಿವೈಡ್ ಮಾಡ್ತೀವಿ. 4 2 8, ಈಗ 100 ÷ 4. ಐ ವಿಲ್ ಶೋ ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. 3/4 ಇಂಟು 100, ಈಗ 3 ನ 4 ಇಂದ
ಡಿವೈಡ್ ಮಾಡೋಕ್ಕಾಗಲ್ಲ, ಬಟ್ 100ನ 4 ಡಿವೈಡ್ ಮಾಡ್ಬೋದಲ್ವಾ. ಇದು ಜಸ್ಟ್ ಓರಲ್ ಆನ್ಸರ್ ಮಾಡೋಕ್ಕೆ ಹೇಳಿದ್ದಾರೆ, ರೈಟಿಂಗ್ ಏನು ನೆಸೆಸಿಟಿ ಇಲ್ಲ. 4 2s 8, 10 ಅಲ್ಲಿ 8 ಹೋದರೆ 2 ಬರುತ್ತೆ. ನೆಕ್ಸ್ಟ್ 0 4 5s 20. ಸೊ 100ನ 4 ನೀವು ಡಿವೈಡ್ ಮಾಡಿದ್ರೆ ಆನ್ಸರ್ ವಿಲ್ ಬಿ 25. 3 × 25 ಎಷ್ಟಾಗುತ್ತೆ? 3 5s 15, 3 2s 6 + 1 7. ಸೊ 75 meters. ಹೌ ಮೆನಿ ಸೆಂಟಿಮೀಟರ್ಸ್ ಮೇಕ್ಸ್ 3/4 meter ಅಂತ ಕೇಳಿದರೆ ನಾವೇನು ಹೇಳ್ಬೋದು? 75 centimeters, ನಾಟ್ ಮೀಟರ್. 75 centimeters ಮೇಕ್ಸ್ 3/4 ಆಫ್ ಎ ಮೀಟರ್. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಫಸ್ಟ್ ಕ್ವೆಶನ್. ಇದು ಆನ್ಸರ್ ಓರಲಿ ಅಂತಿದ್ದು. ಸೊ ನಾವು ಓರಲ್ ಆಗಿ ಆನ್ಸರ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಸೆಕೆಂಡ್ ಮೀನ್ ಸಾಲ್ವ್ ದ ಫಾಲೋಯಿಂಗ್. ಸಾಲ್ವ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಲೆಟ್ಸ್ ಟೇಕ್ 1 by 1 ನಾವು. Second main, first one, convert (573 cm) into meters. See, convert mada kelidare. Conversion ige I already told you 2 examples. That is conversion from smaller units to larger units and larger units to smaller units. ಆ ಎರಡನ್ನು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಲಾರ್ಜರ್ ಯೂನಿಟ್ಸ್ ಇಂದ ಸ್ಮಾಲರ್ ಯೂನಿಟ್ಸಿಗೆ ಹೋಗಬೇಕಾದ್ರೆ ಡಿವೈಡ್ ಮಾಡಬೇಕಾ ಮಲ್ಟಿಪ್ಲೈ ಮಾಡಬೇಕಾ ಅನ್ನೋದು ಕರೆಕ್ಟಾಗಿ ನೋಡಿಕೊಂಡು ಕನ್ವರ್ಷನ್ ಸ್ಟಾರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಹೇಳಿದ್ದಾರೆ 573 cm ಇದೆ, ಮೀಟರ್ ಇದೆ. ಸೊ ಸೆಂಟಿಮೀಟರ್ ಈಸ್ ಅ ಸ್ಮಾಲರ್ ಯೂನಿಟ್ ಆ್ಯಂಡ್ ಮೀಟರ್ ಈಸ್ ಎ ಗ್ರೇಟರ್ ಯೂನಿಟ್. ಸ್ಮಾಲರ್ ಯೂನಿಟಿಂದ ಗ್ರೇಟರ್ ಯೂನಿಟಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡ್ತೀವಿ ಅನ್ನೋದು ನೆನಪಿಟ್ಕೊಂಡು ಯಾವ ನಂಬರಿಂದ ಡಿವೈಡ್ ಮಾಡ್ತೀವಿ ಅನ್ನೋದಕ್ಕೆ ಸೆಂಟಿಮೀಟರಿಗೆ ಮತ್ತು ಮೀಟರಿಗೆ ಇರೋ ರಿಲೇಷನ್ಶಿಪ್ ಬರ್ಕೊಳ್ತೀವಿ. ದಟ್ ಇಸ್ 100 cm ಇಸ್ ಈಕ್ವಲ್ಸ್ ಟು 1 meter. ಸೊ ಯಾವ ಡಿವೈಡ್ ಮಾಡಬೇಕು ಅಂತ ಗೊತ್ತಾಯಿತು. ಯಾವ ನಂಬರಿಂದ ಡಿವೈಡ್ ಮಾಡ್ತೀರಿ? 100ಇಂದ ಡಿವೈಡ್ ಮಾಡ್ತೀರಿ. ಸೊ 573 / 100. 573 / 100. 2 0 ಇದೆ. ಈ ಥರ ಇದ್ದಾಗ ಡಿವೈಡ್ ಹೆಂಗೆ ಮಾಡಬೇಕು ಅಂದರೆ ನಿಮಗೆ ಡೆಸಿಮಲ್ಸಲ್ಲಿ ಗೊತ್ತಾಗುತ್ತೆ. ಈಸಿ ಮೆಥಡ್ ಹೆಂಗೆ ಹೇಳ್ಕೊಡ್ತೀನಿ ನೋಡಿರಿ. ಡಿನಾಮಿನೇಟರಲ್ಲಿ ಎಷ್ಟು 0 ಇದೆ ಕೌಂಟ್ ಮಾಡ್ಕೊಡ್ರಿ. ಇದು ಅಪ್ಲೈ ಆಗೋದು ನಿಮಗೆ 10, 100, 1000 ಆ ಥರ ಇದ್ದಾಗ ಮಾತ್ರ. ಓನ್ಲಿ 10, 100, 1000, 10,000 ಇದ್ದಾಗ ಮಾತ್ರ ಈ ಮೆಥಡ್ ಅಪ್ಲೈ ಆಗುತ್ತೆ. 573 cm / 100 ಇದೆಯಾ? ಇಲ್ಲಿ ಡಿನಾಮಿನೇಟರ್ಲಿ 2 0 ಇದೆ ನೋಡಿರಿ. ಡಿನಾಮಿನೇಟರ್ಲಿ 2 0 ಇದೆ. ಸೊ 3 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಗೊತ್ತಾಗ್ತಿದೆಯಾ? ಡಿನಾಮಿನೇಟರಲ್ಲಿ 2 0s ಇದೆ. ಡಿನಾಮಿನೇಟರಲ್ಲಿ 2 0s ಇರೋದ್ರಿಂದ ಏನು ಮಾಡ್ತೀವಿ? 2 numbers ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಈ ಥರ ಇದ್ದಾಗ ಏನು ಮಾಡ್ತೀವಿ ಅಂದರೆ ಡಿನಾಮಿನೇಟರಲ್ಲಿ ಎಷ್ಟು 0 ಇದೆ ನೋಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ 1 0 ಇದ್ದರೆ 1 number ಆದಮೇಲೆ ಪಾಯಿಂಟ್ ಇಡ್ತೀವಿ. ಆರ್ ಎಸ್ 2 numbers ಇದ್ದರೆ ರೈಟ್ ಸೈಡಿಂದ 2 number ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಆನ್ಸರ್ ಇಸ್ 5.73 meters. ಈ ಥರ ಡೈರೆಕ್ಟಾಗಾದರೂ ಮಾಡ್ಬೋದು, ಇಲ್ಲಾಂದರೆ ಎಲ್ರಿಗೂ ಡಿವಿಷನ್ ಗೊತ್ತಿದೆ ಅಲ್ವಾ. 100 / 573. 100 5s 500. 3 ನಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದರೆ 3, 7 ನಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದರೆ 7, 5 ಅಲ್ಲಿ 5 ಇದ್ದರೆ 0. ಈಗ 73 ಉಳಿತು. ಏನು ಮಾಡ್ತೀವಿ? ಪಾಯಿಂಟ್ ಇಟ್ಟು 0 ತೊಗೊಳ್ತೀವಿ. 100 7s 700. 0 ಅಲ್ಲಿ 0 ಆದರೆ 0, 3 ಅಲ್ಲಿ 0 ಆದರೆ 3, 7 ಅಲ್ಲಿ 7 ಆದರೆ 0. ಅಗೇನ್ 100 3s 300. ಸೊ ಈ ಥರ ಮಾಡಿದರೂ ನಮಗೆ ಆನ್ಸರ್ 5.73 ಬರುತ್ತೆ. ಆರ್ ಎಲ್ಸ್ ಡೈರೆಕ್ಟಾಗಿ ಡಿನಾಮಿನೇಟರಲ್ಲಿ ಎಷ್ಟು 0 ಇರುತ್ತೆ ನೋಡಿಕೊಂಡು ಅಷ್ಟು ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಟರು ಅದೇ ಆನ್ಸರೇ ಬರುತ್ತೆ. ಸೊ ಈ ಮೆಥಡ್ ಯಾವಾಗ ಅಪ್ಲೈ ಆಗೋದು? ಡಿನಾಮಿನೇಟರಲ್ಲಿ 10, 100, 1000, 10,000, lakh ಆ ಥರ ಇದ್ದರೆ ಮಾತ್ರ ಈ ಮೆಥಡ್ ಅಪ್ಲೈ ಆಗುತ್ತೆ.
So let's take second question. Convert 1378 meter into kilometers. Number ಏನಿದೆ ಅನ್ನೋದಕ್ಕಿಂತ ಯೂನಿಟ್ ಏನಿದೆ ನೋಡ್ಕೊಡಿ. ಇಲ್ಲಿ ಮೀಟರ್ ಇದೆ, ಕಿಲೋಮೀಟರ್ ಇದೆ. ಮೀಟರ್ ಇಂದ ಕಿಲೋಮೀಟರ್ಗೆ ಅಂದ್ರೆ ಸ್ಮಾಲರ್ ಯೂನಿಟ್ ಇಂದ ಲಾರ್ಜರ್ ಯೂನಿಟ್ಗೆ, ಸ್ಮಾಲರ್ ಯೂನಿಟ್ ಇಂದ ಗ್ರೇಟರ್ ಆರ್ ಲಾರ್ಜರ್ ಯೂನಿಟ್ಸ್ಗೆ. ಅಥವಾಗಿದ್ದಾಗ ಏನ್ ಮಾಡ್ತೀವಿ ನಾವು, ಯಾವಾಗ್ಲೂ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡಬೇಕು. ಯಾವ ನಂಬರ್ ಇಂದ ಡಿವೈಡ್ ಮಾಡಬೇಕು ಅಂತ ನೋಡ್ಬೇಕು ಅಂದ್ರೆ ಮೀಟರ್ ಅಂಡ್ ಕಿಲೋಮೀಟರ್ಗೆ ಇರೋ ರಿಲೇಶನ್ಶಿಪ್ ಬರ್ಕೊಳ್ತೀವಿ. ಸೊ 1000 meters ಇಸ್ ಈಕ್ವಲ್ಸ್ ಟು 1 kilometer. 1000 meter ಇಸ್ ಈಕ್ವಲ್ಸ್ ಟು 1 kilometer ಆಗುತ್ತೆ. ಏನು ಮಾಡಬೇಕು, 1378 ಡಿವೈಡ್ ಮಾಡಬೇಕು. ಯಾಕೆ ಡಿವೈಡ್ ಮಾಡಬೇಕು ಅಂದರೆ ಮೀಟರಿಂದ ಕಿಲೋಮೀಟರ್ ಅಂದರೆ ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಡಿವೈಡ್ ಮಾಡಬೇಕು. ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ ಈ ರಿಲೇಷನ್ ನೋಡಿ ಡಿಸೈಡ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ ನಾವು 1000 ಡಿವೈಡ್ ಮಾಡಬೇಕು. ಈಗ ನೋಡಿ ಎಷ್ಟು ಸಿಂಪಲ್ಲಾಗಿ ಹೇಳ್ಬೋದು ಅಂದರೆ ಡಿನಾಮಿನೇಟರ್ಲಿ 30 ಇದೆ, 1, 2, 3 0s ಇದೆ. ನಾವು ಪಾಯಿಂಟ್ನ ಹೆಂಗೆ ಇಡ್ತೀವಿ ಅಂದರೆ 1, 2, 3 ನಂಬರ್ಸ್ ಆದಮೇಲೆ ಪಾಯಿಂಟ್ ಇರ್ತೀವಿ. ಸೊ ಆನ್ಸರ್ ಏನು ಬಂತು, 1.378 kilometer. ಯಾವುದಕ್ಕೆ ಕನ್ವರ್ಟ್ ಮಾಡೋಕ್ಕೆ ಹೇಳಿರ್ತಾರಲ್ಲ, ಸೊ ಕಿಲೋಮೀಟರಿಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದರೆ ಯೂನಿಟ್ನ ಕರೆಕ್ಟಾಗಿ ಕಿಲೋಮೀಟರಲ್ಲೇ ಮೆನ್ಷನ್ ಮಾಡಬೇಕು. ಅಥವಾ ಈ ಥರ ಡಿವೈಡ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ನಾನು ಆಗಲೇ ರೈಟ್ ಸೈಡ್ ಒಂದು ಕಾಲಮ್ ಹಾಕಿ ಮಾಡಿ ತೋರಿಸಿದ್ನಲ್ಲ, ಆ ಮೆಥಡ್ನ ಫಾಲೋ ಮಾಡಿದರೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಆರ್ ಇಸ್ ದಿಸ್ ದ ಈಸಿಯೆಸ್ಟ್ ಮೆಥಡ್ ಟು ಡಿವೈಡ್. ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. Convert 1515 centimeter into millimeters. 1515 centimeters ಯಾವುದರಿಂದ ಯಾವುದಕ್ಕಿದೆ, ಸೆಂಟಿಮೀಟರ್ ಇಂದ ಮಿಲಿಮೀಟರ್. ಸೆಂಟಿಮೀಟರ್ ಈಸ್ ಅ ಲಾರ್ಜರ್ ಯೂನಿಟ್, ಮಿಲಿಮೀಟರ್ ಇಸ್ ಅ ಸ್ಮಾಲರ್ ಯೂನಿಟ್. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಏನು ಮಾಡಿದ್ವಿ, ಸ್ಮಾಲರ್ ಯೂನಿಟ್ಸಿಂದ ಲಾರ್ಜರ್ ಯೂನಿಟಿಗೆ ಕನ್ವರ್ಟ್ ಮಾಡಿದ್ವಿ. ಇಲ್ಲಿ ಲಾರ್ಜರ್ ಯೂನಿಟಿಂದ ಸ್ಮಾಲರ್ ಯೂನಿಟಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ಲಾರ್ಜರ್ ಯೂನಿಟಿಂದ ಸ್ಮಾಲರ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಯಾವಾಗಲೂ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಬೇಕು ಅಂತ ಗೊತ್ತಾಯಿತು. ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ಸೆಂಟಿಮೀಟರಿಗೆ ಮತ್ತು ಮಿಲಿಮೀಟರಿಗೆ ಇರೋ ರಿಲೇಷನ್ಶಿಪ್ ಬರ್ಕೊಳ್ತೀವಿ. ಸೆಂಟಿಮೀಟರ್ ಆ್ಯಂಡ್ ಮಿಲಿಮೀಟರ್ಗೆ ಇರೋ ರಿಲೇಷನ್ಶಿಪ್, 10 millimeter is equals to 1 centimeter. ಸೊ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಿ, 10 ಅನ್ನೋ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಿ. 1515ಗೆ 10 ಮಲ್ಟಿಪ್ಲೈ ಮಾಡಬೇಕು. ಸೊ 10 ಮಲ್ಟಿಪ್ಲೈ ಮಾಡಿದ್ರೆ 10 5s are 50, 5 carry 10 1s are 10 plus 5, 10 1s are 10 plus 5 15, 10 5s are 50 plus 1 51, 10 1s are 10 plus 5 15. ಸೊ ಆನ್ಸರ್ ಇಸ್ 15,150. ಯೂನಿಟ್ಟು ನಾವೀಗ ಮಿಲಿಮೀಟರಿಗೆ ಕನ್ವರ್ಟ್ ಮಾಡಿದ್ದೀವಿ ಅಲ್ಲ, ಸೊ 15,150 millimeters ಯೂನಿಟ್ನ ಕರೆಕ್ಟಾಗಿ ಇಡಬೇಕು. ಯಾವುದು ಕನ್ವರ್ಟ್ ಮಾಡಿರ್ತೀವಲ್ಲ ಅದ್ರದ್ದು ಯೂನಿಟ್ನ ಬರೀಬೇಕು. ಕನ್ವರ್ಷನ್ ಹೆಂಗೆ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕಾ ಡಿವೈಡ್ ಮಾಡಬೇಕಾ ನೋಡಿಕೊಂಡು ಡಿಸೈಡ್ ಮಾಡಿ ಮಾಡ್ತಾ ಹೋಗ್ಬೇಕು. ಸೊ ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶನ್. ರಾಧಾ ಸ್ಕೂಲ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್
2450 meter from her house. Express this distance in kilometers. Radha's school distance ಹೇಳ್ತಿದ್ದಾರೆ, ಅವ್ರ ಸ್ಕೂಲ್ ಆ್ಯಂಡ್ ಹರ್ ಹೌಸ್ ಡಿಸ್ಟೆನ್ಸ್ ಎಷ್ಟಿದೆ 2450, ಅದನ್ನ ಕಿಲೋಮೀಟರಲ್ಲಿ ಬರೆಯೋಕೆ ಹೇಳಿ. ಇಲ್ಲೂ ಕೂಡ ಕನ್ವರ್ಷನ್ನೇ, ಬಟ್ ಇಲ್ಲಿ ಸೆಂಟೆನ್ಸಲ್ಲಿ ಕೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. ಡಿಸ್ಟೆನ್ಸ್ ಬಿಟ್ವೀನ್ distance between school and house two thousand four fifty meter. ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಯಾವುದು ಕನ್ವರ್ಟ್ ಮಾಡಬೇಕು, ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಸೊ ಆಲ್ರೆಡಿ ಮೀಟರಲ್ಲಿದೆ, ಕಿಲೋಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಟ್ ಈಸ್ ಕನ್ವರ್ಷನ್ ಫ್ರಮ್ ಸ್ಮಾಲರ್ ಯೂನಿಟ್ ಟು ಲಾರ್ಜರ್ ಯೂನಿಟ್. ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀರಿ, ಡಿವೈಡ್ ಮಾಡ್ತೀರಿ. ಸೊ ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಿ. ಸೊ ಲೆಟ್ ಅಸ್ ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟಿಮೀಟರ್ ಆ್ಯಂಡ್ ಕಿಲೋಮೀಟರ್. ಸೊ thousand meter is equals to 1 kilometer. So 2450 divide ಮಾಡಬೇಕು ಅಂತ ಗೊತ್ತಾಯಿತು. ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ ಈಗ ಡಿಸೈಡ್ ಮಾಡಿರಿ. ಡಿವೈಡೆಡ್ ಬೈ 1000. ಸಿ ಈ ಥರ ಇದ್ರೆ ಹೆಂಗೆ ಡಿವೈಡ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. 1, 2, 3 numbers. 3 zeros ಇದೆ. ಸೊ 3 numbers ಆದಮೇಲೆ ನಾವು ಪಾಯಿಂಟ್ ಇಡ್ತೀವಿ. 1, 2, 3. ಸೊ 2.450 ನಾವು ಕಿಲೋಮೀಟರಿಗೆ ಕನ್ವರ್ಟ್ ಮಾಡ್ತಿರೋದ್ರಿಂದ ಕಿಲೋಮೀಟರ್ KM ಅಂತ ಬರಿತೀವಿ. ನೆಕ್ಸ್ಟ್ 5th one, ದ ಲೆಂತ್ ಆಫ್ ಸ್ಕೂಲ್ ಗ್ರೌಂಡ್ ಇಸ್ 15 meter. ಎಕ್ಸ್ಪ್ರೆಸ್ ದ ಲೆಂತ್ ಇನ್ ಸೆಂಟಿಮೀಟರ್. ಸೊ ಮೀಟರಲ್ಲಿ ಕೊಟ್ಟಿದ್ದಾರೆ, ನಾವು ಸೆಂಟಿಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ. ಫಿಫ್ತ್ ಕ್ವೆಶನ್, ಲೆಂತ್ ಆಫ್ ಎ ಗ್ರೌಂಡ್ ಈಸ್ 15 meter. ಲೆಂತ್ ಆಫ್ ಎ ಗ್ರೌಂಡ್ ಈಸ್ 15 meter. ಅಂಡ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಸೆಂಟಿಮೀಟರ್. ಮೀಟರ್ ಇಂದ ಸೆಂಟಿಮೀಟರಿಗೆ ಅಂದರೆ ಇಟ್ ಈಸ್ ಕನ್ವರ್ಷನ್ ಫ್ರಮ್ ಲಾರ್ಜರ್ ಯೂನಿಟ್ ಟು ಸ್ಮಾಲರ್ ಯೂನಿಟ್. ಲಾರ್ಜರ್ ಇಂದ ಸ್ಮಾಲರಿಗೆ ಬರಬೇಕು ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಸೊ ಮಲ್ಟಿಪ್ಲೈ ಮಾಡಬೇಕು. ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಲೆಟ್ ಅಸ್ ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೀಟರ್ ಆ್ಯಂಡ್ ಸೆಂಟಿಮೀಟರ್. 100 centimeter ಇಸ್ ಈಕ್ವಲ್ಸ್ ಟು 1 meter. ಸೊ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀರಾ, 100 ಮಲ್ಟಿಪ್ಲೈ ಮಾಡ್ತೀರಾ. ಸೊ 15 into 100. ಮಲ್ಟಿಪ್ಲೈ ಆರ್ ಡಿವಿಷನ್ ಯು ಹ್ಯಾವ್ ಟು ಡಿಸೈಡ್ ದಟ್. 15 ones 15, 15 zeros 0. ಸೊ ಆನ್ಸರ್ ವಿಲ್ ಬಿಕಮ್ 1500 centimeter. ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದಾರಲ್ಲ. ಸೊ ನಾವು ಫೈನಲ್ ಆನ್ಸರ್ನ ಸೆಂಟಿಮೀಟರಲ್ಲೇ ಇಡಬೇಕು. ಯೂನಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬರೀ ನಂಬರ್ ಕರೆಕ್ಟ್ ಬಂದರೆ ಆಗಲ್ಲ, ಬರೆಯೋ ಯೂನಿಟ್ ಕೂಡ ತುಂಬ ಕರೆಕ್ಟಾಗಿ ಇರಬೇಕು. ಫಾರ್ ದಿಸ್ ಎಕ್ಸಸೈಸ್ ವಿಲ್ ಎಂಡ್. ಲೆಟ್ಸ್ ಟೇಕ್ ನೆಕ್ಸ್ಟ್ ಎಕ್ಸಸೈಸ್. ಸಿ ಇಲ್ಲಿ ಡೈರೆಕ್ಟಾಗಿ ಎಕ್ಸಸೈಸ್ ತಗೊಳ್ತಿದ್ದೀನಿ, ಯಾಕೆ ಅಂದರೆ ಈಗ ಹೆಂಗೆ ಮಾಡಿದ್ವಲ್ಲ ಅದೇ ಥರ ಪ್ರಾಬ್ಲಮ್ಸೇ ಇದೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಇನ್ ದ ಎಕ್ಸಸೈಸ್ ನೌ. ದಟ್ ಈಸ್ ಎಕ್ಸಸೈಸ್ 8.2. ಆನ್ಸರ್ ಓರಲಿ, ಆನ್ಸರ್ ಓರಲಿ ಅಂತಿದೆ. ಜಸ್ಟ್ ಓರಲನ್ನು ಆನ್ಸರ್ ಮಾಡ್ತಾ ಹೋಗೋಣ. ದ ಲೆಂತ್ ಆಫ್ ಯು ವೈರ್ ಈಸ್ 3 meter. ಅಂದರೆ ಒಂದು ವೈರ್ ಇದೆ, ಅದ್ರ ಲೆಂತ್ ಏನು ಕೊಟ್ಟಿದ್ದಾರೆ, 3 meters. ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ 5 such wires? ಒಂದು ವೈರಿನ ಲೆಂತು 3 meters ಆದರೆ
ವಾಟ್ ಈಸ್ ದ ಲೆಂತ್ ಆಫ್ ಫೈ ಸಚ್ ಮೀ ವೈರ್ಸ್ ಅಂತ ಕೇಳ್ತಿದ್ದಾರೆ. ಸೊ ಓರಲಿ ಅಂತ ಕೇಳಿದ್ದಾರೆ, ನೀವು ಓರಲಾಗಿ ಆನ್ಸರ್ ಮಾಡಿರಿ. 3 meters ಇದೆ, ಆ ಥರ ಫೈವ್ ಇದ್ದರೆ 3 5s ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 3 5s 15, ಸೊ ಟೋಟಲ್ ಲೆಂತ್ ಆಫ್ ವೈರ್ ವಿಲ್ ಬಿಕಮ್ 15 meters. ದಟ್ ಈಸ್ ದ ವೇ ಯು ಹ್ಯಾವ್ ಟು ಆನ್ಸರ್. 15 meter ಟೋಟಲ್ ಲೆಂತ್ ಆಫ್ ಫೈವ್ ವೈರ್ ಈಸ್ 15 meters. 15 ಹೆಂಗೆ ಬಂತು ಗೊತ್ತಾಯ್ತಾ, ಒಂದು ವೈರಿಗೆ 3 ಇದೆ, ಸೊ 5 wires ಕೇಳ್ತಿದ್ದಾರೆ. 3 × 5 ವಿಲ್ ಬಿಕಮ್ 15, ಸೊ 15 meter ಈಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ಔಟ್ ಆಫ್ ಎ ರೋಲ್ ಆಫ್ ಕ್ಲಾತ್ ಮೆಷರಿಂಗ್ 50 meter 17 meter ಕ್ಲಾತ್ ಈಸ್ ಸೋಲ್ಡ್, ಫೈಂಡ್ ದ ಲೆಂತ್ ಆಫ್ ರಿಮೇನಿಂಗ್ ಕ್ಲಾತ್. ಔಟ್ ಆಫ್ ರೋಲ್ ಆಫ್ ಕ್ಲಾತ್ ಮೆಷರಿಂಗ್ 50 meter ಅಂದರೆ ನೀವು ಬಟ್ಟೆ ಅಂಗಡಿಗಳಲ್ಲಿ ಹೋದಾಗೆಲ್ಲ ನೋಡಿರ್ಬೋದು, ಒಂದು ಶರ್ಟ್ ಅಥವಾ ಪ್ಯಾಂಟ್ ಪೀಸ್ಗಳನ್ನ ಏನು ಮಾಡಿದ್ದಾರೆ, ಒಂದು ಸ್ಟಿಕ್ಕಿಗೆ ರೋಲ್ ಮಾಡಿ ಇಟ್ಟಿರ್ತಾರೆ. ಆ ರೋಲ್ ಎಷ್ಟಿರುತ್ತೆ, 50 meter ರೋಲ್ ಇರುತ್ತೆ. ಆ ರೋಲಲ್ಲಿ ಏನು ಹೇಳ್ತಿದ್ದಾರೆ, 17 meter ಕ್ಲಾತ್ ಈಸ್ ಸೋಲ್ಡ್. ಟೋಟಲ್ ಇರೋ 50 meterಲ್ಲಿ 17 meter ಕ್ಲಾತ್ ಸೋಲ್ಡ್ ಆಗಿದೆ, ಅಂದರೆ ಸೇಲ್ ಆಗಿದೆ ಅಂತ ಅರ್ಥ. ಫೈಂಡ್ ದ ಲೆಂತ್ ಆಫ್ ರಿಮೇನಿಂಗ್ ಕ್ಲಾತ್, ಲೆಂತ್ ಆಫ್ ರಿಮೇನಿಂಗ್ ಕ್ಲಾತ್ನ ಕೇಳ್ತಾ ಇದ್ದಾರೆ. ಸೊ ರಿಮೇನಿಂಗ್ ಕ್ಲಾತ್ ಅಂದರೆ ಉಳಿದಿರೋದು. ಹೆಂಗೆ ಮಾಡ್ತೀರಿ, 50 ಅಲ್ಲಿ 17 ಸಬ್ಟ್ರ್ಯಾಕ್ಟ್ ಮಾಡಿರಿ. ಸೊ 10ಅಲ್ಲಿ 7 ಹೋದರೆ 3 ಬರುತ್ತೆ, 4ಅಲ್ಲಿ 1 ಹೋದರೆ 3. ಸೊ ರಿಮೇನಿಂಗ್ ಕ್ಲಾತ್ ಈಸ್ ಹೌ ಮಚ್, 33 meter. ಸೊ 33 meter ವಿಲ್ ರಿಮೇನ್ ಅಂತ ಹೇಳ್ಬೋದು. 33 meter ಆಫ್ ಕ್ಲಾತ್ ವಿಲ್ ರಿಮೇನ್ ಈಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವೆಶನ್, 24 meter ಆಫ್ ಕಲರ್ಡ್ ರಿಬ್ಬನ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 8 students ಈಕ್ವಲಿ, ವಾಟ್ ಈಸ್ ದ ಲೆಂತ್ ಆಫ್ ರಿಬ್ಬನ್ ದಟ್ ಈಚ್ ಒನ್ ಗೆಟ್ಸ್ ಅಂತ ಕೇಳ್ತಿದ್ದಾರೆ. 24 meter ಆಫ್ ಕಲರ್ ರಿಬ್ಬನ್, ಟೋಟಲ್ ರಿಬ್ಬನ್, ನೀವು ಎಲ್ಲ ಸ್ಕೂಲಿಗೆ ಬರಬೇಕಾದ್ರೆ ಟೇಪ್ ಹಾಕ್ಕೊಂಡು ಬರ್ತೀರಿ ಅಲ್ವಾ, ಸೊ ಆ ಟೇಪ್ ಎಷ್ಟಿದೆ, 24 meters ಇದೆ. 8 students ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ತಾರೆ. ಡಿಸ್ಟ್ರಿಬ್ಯೂಟೆಡ್ ಅಮೌಂಟ್ 8 students ಈಕ್ವಲಿ, ಸೊ ಅವರೇ ಹೇಳ್ತಿದ್ದಾರೆ ಡಿವೈಡ್ ಮಾಡಬೇಕು. 24 ನಾವು 8 ಡಿವೈಡ್ ಮಾಡಬೇಕು, ಅವಾಗ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಡಿವೈಡ್ ಮಾಡೋಣ, 24 divided by 8 8 1 8 8 3 24. ಸೊ ಪ್ರತಿಯೊಬ್ಬರಿಗೂ ಎಷ್ಟು ಸಿಗುತ್ತೆ, 3 meter ಆಫ್ ರಿಬ್ಬನ್. ಸೊ ಆನ್ಸರ್ ಏನು, 3 meter ಆಫ್ ರಿಬ್ಬನ್ ವಿಲ್ ಗೆಟ್ ಅಂತ ಹೇಳ್ಬೋದು. ಫಾರ್ ಈಚ್ ಸ್ಟೂಡೆಂಟ್ 3 meter ಆಫ್ ರಿಬ್ಬನ್ ವಿಲ್ ಗೆಟ್. ಈಸ್ ದಿಸ್ ಕ್ಲಿಯರ್? ಸೊ ನೆಕ್ಸ್ಟ್ ಒನ್, 4th, ಹೌ ಮೆನಿ ಸೆಂಟಿಮೀಟರ್ಸ್ ಆರ್ ದೇರ್ ಇನ್ 9 meters ಅಂತ ಕೇಳ್ತಿದ್ದಾರೆ. ಸೊ ಹೌ ಮೆನಿ ಸೆಂಟಿಮೀಟರ್ಸ್ ಅಂದರೆ ಎಷ್ಟು ಸೆಂಟಿಮೀಟರ್ ಇದೆ 9 meterಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಇಟ್ ಮೀನ್ಸ್ ಯು ಹ್ಯಾವ್ ಟು ಕನ್ವರ್ಟ್ 9 meter ಇಂಟು ಸೆಂಟಿಮೀಟರ್. ಸೊ ಮೀಟರಿಂದ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಬೇಕು. 9 meter ಇಸ್ ಈಕ್ವಲ್ಸ್ ಟು ಹೌ ಮಚ್ ಸೆಂಟಿಮೀಟರ್ ಅಂತ ಕೇಳ್ತಾರೆ. ವಿ ಆಲ್ರೆಡಿ ನೋ 1 meter ಇಸ್ ಈಕ್ವಲ್ಸ್ ಟು 100 centimeter. ಸಿಮಿಲರ್ಲಿ 1 meterಿಗೆ 100 centimeter, ಅದೇ 9 meter ವಿಲ್ ಬಿಕಮ್ 9 × 100 centimeter, ದಟ್ ಈಸ್ 900 centimeter. ಸೊ ಆನ್ಸರ್ ಈಸ್ 900 centimeter. ನೆಕ್ಸ್ಟ್, ದ ಲೆಂತ್ ಆಫ್ ಎ ವುಡನ್ ಪ್ಲ್ಯಾಂಕ್ ಈಸ್ 19 meter. ವುಡನ್ ಪ್ಲ್ಯಾಂಕ್ ಇರುತ್ತೆ, ಅದರದ್ದು ಲೆಂತ್ ಕೊಟ್ಟಿದ್ದಾರೆ, ದಟ್ ಈಸ್ 19 meter. ಔಟ್ ಆಫ್ ದಿಸ್ 5 pieces ಆಫ್ 3 meter ಈಚ್ ಈಸ್ ಕಟ್ ಆಫ್, ಫೈಂಡ್ ದ ಲೆಂತ್ ಆಫ್ ರಿಮೇನಿಂಗ್ ಪೀಸ್ ಅಂತ ಕೇಳ್ತಿದ್ದಾರೆ. ಸೊ ವುಡನ್ ಪ್ಲ್ಯಾಂಕ್ ಇದೆ, ಅದು ಎಷ್ಟಿದೆ, 19 meter ಲೆಂತ್ ಕೊಟ್ಟಿದ್ದಾರೆ. ಆ 19 meterಲ್ಲಿ 5 piece ಔಟ್ ಆಫ್ ದಿಸ್ 5 piece ಆಫ್ 3 meterನ ಕಟ್ ಮಾಡ್ತಾ ಹೋಗಿದ್ದಾರೆ, ಫೈಂಡ್ ದ ಲೆಂತ್ ಆಫ್ ರಿಮೇನಿಂಗ್ ಪೀಸ್ ಅಂತ ಕೇಳ್ತಿದ್ದಾರೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಬೈ ಡ್ರಾಯಿಂಗ್ ದ ಡಯಾಗ್ರಾಮ್. ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಅ ವುಡನ್ ಪ್ಲ್ಯಾಂಕ್. ದ ಟೋಟಲ್ ಲೆಂತ್ ಈಸ್, ಟೋಟಲ್ ಲೆಂತ್ ಈಸ್ 19 meter.
19 meter is the total length. Out of this 5 pieces of 3 meter each. Idrali 3 meter tara 5 ida piece maartta hogtare. So here 3, next 3, 3, ide tara 3, 5 piece you have to divide. Total is 19 ide. So 3 plus 3 6 plus 3 9, 9 plus 3 12, 12 plus 3 15. ಟೋಟಲ್ 59 ಇದಿಷ್ಟು 3 ಆಗಿ 5 ಪಾರ್ಟ್ಸ್ ಡಿವೈಡ್ ಮಾಡಿದ್ದೀವಲ್ಲ ಇಲ್ಲಿ ಎಷ್ಟಾಯಿತು 15 ಆಯಿತು ರಿಮೈನಿಂಗ್ ಎಷ್ಟು ಅಂತ ಕೇಳ್ತಾರೆ ಟೋಟಲ್ 19 ಇದೆ ಇದಿಷ್ಟು 15 ಇದ್ರೆ ಉಳಿದಿರೋದು ಎಷ್ಟಾಗುತ್ತೆ ಸೊ ಇಲ್ಲಿ ಸೇ ದಿಸ್ ಇಸ್ 15 ಮೀಟರ್ ದಿಸ್ ಇಸ್ 19 ಮೀಟರ್ ಸೊ 19 ಇದೆ ಇಲ್ಲಿ 15 ಇದೆ ರಿಮೈನಿಂಗ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ 19 15 ಸಬ್ಟ್ರ್ಯಾಕ್ಟ್ ಮಾಡಿ 19 15 ಸಬ್ಟ್ರ್ಯಾಕ್ಟ್ ಮಾಡಿದರೆ ವಿ ವಿಲ್ ಗೆಟ್ ಇಟ್ ಆ್ಯಸ್ 4 ಮೀಟರ್ಸ್ ಸೊ ಏನು ಹೇಳ್ಬೋದು ದ ಲೆಂತ್ ಆಫ್ ದ ರಿಮೈನಿಂಗ್ ಪೀಸ್ ಈಸ್ 4 ಮೀಟರ್ಸ್ ಸೊ ನಾನು ಯಾಕೆ ಇದನ್ನ ರೈಟಿಂಗಲ್ಲಿ ಸಾಲ್ವ್ ಮಾಡಿಸಿಲ್ಲ ಅಂದರೆ ದ ಆಸ್ಕ್ಡ್ ಓನ್ಲಿ ಆನ್ಸರ್ ಓರಲಿ ಅಂತ ಹೇಳಿದ್ರೆ ಜಸ್ಟ್ ಓರಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್ ಆ್ಯಡ್ ದ ಫಾಲೋಯಿಂಗ್ ಆ್ಯಡ್ ದ ಫಾಲೋಯಿಂಗ್ ಅಂದರೆ ನಿಮಗೆ ಎಲ್ರಿಗೂ ಅಡಿಷನ್ ಬರುತ್ತೆ ಸೊ ಇಲ್ಲಿ ಯಾಕೆ ಆ್ಯಡ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಅಂದರೆ ಮೀಟರ್ ಸೆಂಟಿಮೀಟರ್ ಲೆಂತ್ನ ಹೆಂಗೆ ಆ್ಯಡ್ ಮಾಡೋದು ಅಂತ ಇಷ್ಟು ದಿನ ಬರೀ ನಂಬರ್ಸ್ನ ಆ್ಯಡ್ ಮಾಡ್ತಿದ್ರಿ ಈಗ ನಂಬರ್ಸ್ ಲೆಂತಲ್ಲಿ ಇದ್ದರೆ ಯಾವ ಥರ ಆ್ಯಡ್ ಮಾಡೋದು ಅಂತ ನೋಡೋಣ ಸೆಕೆಂಡ್ ಮೇ ಫಸ್ಟ್ ಒನ್ 22 ಮೀಟರ್ 71 ಸೆಂಟಿಮೀಟರ್ ಆ್ಯಂಡ್ 14 ಮೀಟರ್ 30 ಸೆಂಟಿಮೀಟರ್ ವಿ ಹ್ಯಾವ್ ಟು ಆ್ಯಡ್ ದೀಸ್ ಟು 71 ಸೆಂಟಿಮೀಟರ್ ಆ್ಯಂಡ್ 14 ಮೀಟರ್ 30 ಸೆಂಟಿಮೀಟರ್ ನೋಡ್ರಿ ಯೂನಿಟ್ಸು ತುಂಬ ಇಂಪಾರ್ಟೆಂಟ್ ಸೆಂಟಿಮೀಟರ್ ಸೆಂಟಿಮೀಟರ್ ಎರಡು ಕಡೆ ಸೆಂಟಿಮೀಟರ್ ಇದೆ ಆವಾಗ ಮಾತ್ರ ಆ್ಯಡ್ ಮಾಡೋಕ್ಕಾಗೋದು ಎರಡು ಸೇಮ್ ಯೂನಿಟ್ಸಲ್ಲಿದ್ದರೆ ಮಾತ್ರ ಆ್ಯಡ್ ಮಾಡ್ತೀವಿ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ ಮಲ್ಟಿಪ್ಲೈ ಮಾಡ್ತೀವಿ ಸೊ ಸೆಂಟಿಮೀಟರ್ನ ಸೆಂಟಿಮೀಟರ್ ಜೊತೆಗೇ ಆ್ಯಡ್ ಮಾಡಬೇಕು 1 + 0 1 7 + 3 7 + 3 ಎಷ್ಟಾಯಿತು ನಮಗೆ 10 7 + 3 10 ಸೊ ಇಲ್ಲಿ 0 ಇಡ್ತೀವಿ ಈ ಕಡೆ 1 ಕ್ಯಾರಿ ಕೊಡ್ತೀವಿ 2 + 1 3 3 + 4 7 ಆ್ಯಂಡ್ 2 + 1 3 37 meter ಆ್ಯಂಡ್ 1 centimeter ನೆಕ್ಸ್ಟ್ ಸೆಕೆಂಡ್ ಒನ್ 4 kilometer 2 30 meter ಆ್ಯಂಡ್ ನೆಕ್ಸ್ಟ್ 22 kilometer ಆ್ಯಂಡ್ 280 meter 22 kilometer ಬರ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಬರ್ಕೋಬೇಕು ನೋಡಿ 22 kilometer ಅಂದರೆ 2 ಇಲ್ಲಿ ಬರ್ಕೊಳ್ತೀವಿ ಈ ಕಡೆ 2 ಬರ್ಕೊಳ್ತೀವಿ 22 kilometer ಆ್ಯಂಡ್ 280 meter ಸೊ ಅಡಿಷನ್ ನಿಮಗೆಲ್ಲ ಬರುತ್ತೆ ಅದೇ ಥರ ಅಡಿಷನ್ 0 + 0 0 8 + 3 11 1 ಕ್ಯಾರಿ 2 + 2 4 + 1 5 ಕಿಲೋಮೀಟರ್ ಇದೆ ಸೊ ಕಿಲೋಮೀಟರ್ ಬರಿತೀವಿ 4 + 2 6 ಆ್ಯಂಡ್ ಹಿಯರ್ ಏನು ಇಲ್ಲ ಅಂದರೆ 0 ತೊಗೊಳ್ತೀವಿ 2 + 0 ಇಸ್ 2 ಓನ್ಲಿ 26 kilometer 510 meters ಇಸ್ ಇಟ್ ಕ್ಲಿಯರ್ ಹೌ ಟು ಆ್ಯಡ್ ದ ಲೆಂತ್ಸ್ ಲೆಂತ್ನ ಬೇರೆ ಬೇರೆ ಯೂನಿಟಲ್ಲಿ ಕೊಟ್ಟಾಗ ಯಾವ ಥರ ಆ್ಯಡ್ ಮಾಡಬೇಕು ಸೇಮ್ ಯೂನಿಟ್ಸ್ ಇದ್ದರೆ ಮಾತ್ರ ನೀವು ಆ್ಯಡ್ ಮಾಡೋಕ್ಕಾಗೋದು ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಲೆಟ್ ಅಸ್ ಡಿಸ್ಕಸ್ ರಿಮೈನಿಂಗ್ ಪ್ರಾಬ್ಲಮ್ ಇನ್ ದ ನೆಕ್ಸ್ಟ್ ಕ್ಲಾಸ್